अस्टे अल्लम्म अम्मा हेळिद बुद्धि मातु केळि इवळिगे इरिटेशन आगिदे अम्मन केन्ने होडिदळे इवळु आदरू अम्मा बेसर माड्कोळ्ळदे इवळन्न चेन्नागि नोड्कोंड्रु अंत नन्न ताई बग्गे इवळु ಪ್ರಪಂಚದಲ್ಲಿ ನಂಬಿಕೆ ಒಂದೇ ಸತ್ಯ, ನೀನು ಅವನನ್ನ ನಂಬಲೇಬೇಕು. ನಿನ್ನ ರಾಧಿಕಾ ಬದುಕು ಮುಳುಗ್ತಾ ಇದೆ ನೋಡಿ, ತೃಪ್ತಿ ಪಡು. ಮುಳುಗ್ತಾ ಇರೋ ಮೂಡೋ ಹಾಗೆ ಮಾಡೋ ಆಪದ್ ಬಾಂಧವ ಅವನು. ಒಂದೇ ಬಂದಿನ ತನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿಲ್ಲ ನೀನು. ಕಷ್ಟ ಕೊಡ್ತಾನೆ ಬಂದೆ, ನೋವುಗಳನ್ನ ನೀಡ್ತಾನೆ ಬಂದೆ. ಕಷ್ಟ ಹಾಗೂ ನೋವುಗಳಿಂದನೇ ಮನುಷ್ಯ ನಿಜವಾದ ಮನುಷ್ಯನಾಗುವುದು. ನೀನು ಕಷ್ಟಗಳನ್ನು ಕಟ್ಟಿಕೊಂಡೇ ಬಂದಿದ್ದಿ, ಕೃಷ್ಣ ಕಾಪಾಡ್ತಾನೇ ಬಂದಿದ್ದಾನೆ. ನಿನ್ನ ರಾಧಿಕನ್ನ ಯಾರು ದಿಕ್ಕಿಲ್ಲದೆ ಇರೋ ಸ್ಥಿತಿಲಿ ನೋಡೋದಕ್ಕೆ ಖುಷಿ ಪಡು ನೀನು. ಒಂದೇ ಒಂದು ಆಸೆ ಇತ್ತು ಕೃಷ್ಣ, ಇವತ್ತಿಗೆ ಅದು ಸತ್ತೋಯ್ತು. ನಿಮ್ಮದು ಎಂದು ಮುಗಿಯದ ಕತೆ, ನದಿಯ ಹಾಗೆ ಹರಿಯುತ್ತಲೇ ಇರುತ್ತದೆ. ಹೃದಯ ನೋವುಂಡರೆ, ಸೋಲು ಅಪ್ಪಿಕೊಂಡರೆ, ಬದುಕೆ ಮುಂದೆ ಹೋಗದು ಅನಿಸಿದರೆ ಎದೆಗುಂದದಿರು. ಕೈ ಚಾಚಿ ಮೇಲೆತ್ತಲು ಅವನಿದ್ದಾನೆ. ನೀನಿಲ್ಲ ಕೃಷ್ಣ, ನೀನಿಲ್ಲ. ಇಲ್ಲಿ ಕೆಟ್ಟವರೇ ಖುಷಿಯಾಗಿದ್ದಾರೆ, ಬದುಕೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಬಾಳಿ ಬದುಕ್ತಿದ್ದಾರೆ. ಕ್ಷಣಿಕ ಮಾತ್ರ, ಸತ್ಯ ಸ್ಫಟಿಕದಂತೆ ಸುಳ್ಳಿನ ಪರದೆಯಿಂದ ಮುಚ್ಚಲು ಸಾಧ್ಯವೇ ಇಲ್ಲ. ನೂರು ತಪ್ಪುಗಳಾದ ಮೇಲೆಯೇ ಶಿಶುಪಾಲನ ವಧೆಯಾಗಿತ್ತು. ಇಷ್ಟು ವರ್ಷ ನೀನು ಸೇವೆ ಮಾಡಿದ್ದಕ್ಕೆ ನನಗೆ ನೀನು ಇಂಥ ಉಡುಗೊರೆ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕೃಷ್ಣ. ಇನ್ನು ನಾನು ಯಾರಿಗೋಸ್ಕರ ಬದುಕಲಿ? ನನ್ನ ಬದುಕನ್ನ ನನ್ನಿಂದ ನೀನೇ ಕಿತ್ಕೊಂಡ್ಬಿಟ್ಟಿಯಲ್ಲ. ನಿನ್ನ ಜೀವನ ಮತ್ತೆ ಕಟ್ಟಿಕೊಳ್ಳುವ ಹಂತದಲ್ಲಿದೆ. ಸಾವು ಅಂದುಕೊಂಡ ಸುಳ್ಳಿಗೆ ಪ್ರೀತಿಯ ಉಡುಗೊರೆಯನ್ನ ನಿನ್ನ ದೊರೆ ನಿನಗೆ ಕೊಡುತ್ತಾನೆ. ನಂಬಿದ ಜೀವಕ್ಕೆ ತುಂಬಿದ ಬದುಕನ್ನು ಅವನು ನೀಡುತ್ತಾನೆ. ಇನ್ನೇನು ಅವನ ಪ್ರೇರಣೆಯಾಗುತ್ತದೆ, ಚಿಂತಿಸದಿರು. ಇಲ್ಲಿ
ಸತ್ಯವೇ ಬದುಕನ್ನ ಗೆಲ್ಲುವ ದಾರಿ, ಸತ್ಯವೇ ಬದುಕಿನಲ್ಲಿ ಹೋಗಬೇಕಾದ ಗುರಿ. ನೀನು ಸತ್ಯದ ದಾರಿಯಲ್ಲಿ ಹೋಗುತ್ತಿರುವಾಗ ಸೋಲು ಯಾವತ್ತೂ ನಿನ್ನ ಬಳಿ ಸುಳಿಯದಿರುವಂತೆ ಕಷ್ಟಗಳು ಬಂದಾಗಲೇ ಜೀವನ ಪಾವನವಾಗುವುದು. ಇಂದು ನೀನು ಅನುಭವಿಸುತ್ತಿರುವ ನೋವು ಮುಂದೆ ನೀನು ನೋಡಬೇಕಾದ ಸಂತೋಷದ ಮೆಟ್ಟಿಲು ಅಂದುಕೋ. ನಾನು ಅನಂತ, ನಾನು ಆದಿ, ನಾನು ಸರ್ವಸ್ವ. ನಿನ್ನ ವಿಷು ನನ್ನದೇ ಪ್ರತಿರೂಪ. ಎಲ್ಲೇ ಇದ್ದರೂ ನಿನ್ನಲ್ಲಿಗೆ ಬರಲೇಬೇಕು. ನಿನ್ನ ಪ್ರೀತಿ ನಿನ್ನನ್ನು ಹುಡುಕಿಕೊಂಡು ಬರುವ ದಿನ ದೂರವಿಲ್ಲ. ನಂಬಿಕೆ ಕಳೆದುಕೊಳ್ಳಬೇಡ. ಕೃಷ್ಣ ಹೇಳ್ತಿದ್ದಾನೆ ಅವ್ರು ಬಂದೇ ಬರ್ತಾರೆ ಅಂತ. ಅಮ್ಮ, ರಾಧಿಕಾಗೆ ಹುಚ್ಚು ಹೆಚ್ಚಾಗಿದೆ, ಅದಕ್ಕೆ ಈ ರೀತಿ ಆಡ್ತಿದ್ದಾಳೆ. ಏನಾದರೂ ಅನಾಹುತ ಆಗೋದಕ್ಕೆ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕು, ಇಲ್ಲಾಂದ್ರೆ ನಮ್ಮ ರಾಧಿಕನ ನಾವು ಕಳ್ಕೋಬೇಕಾಗುತ್ತೆ. ಸತ್ಯ ಕಣ್ಣ ಮುಂದಿದೆ, ಸತ್ಯಕ್ಕೆ ಅಪಚಾರ ಮಾಡಿದರೆ ನರಕ ತಪ್ಪದು. ದೇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರಿಗೆ ಸದ್ಯದಲ್ಲೇ ಸೋಲು ಗೋಚರಿಸುತ್ತದೆ. ಕಂಡಿದ್ದು ಕೇಳಿದ್ದು ಎಲ್ಲವೂ ಸುಳ್ಳಾಗಬಹುದು, ಆದರೆ ಅವನ ಮನಸ್ಸಿನಲ್ಲಿರುವುದು ಯಾವತ್ತಿಗೂ ಸತ್ಯ. ಕತ್ತಲಾದ ಮೇಲೆ ಬೆಳಕಾಗುತ್ತದೆ. ನಿನ್ನ ಬಾಳಲ್ಲಿ ಕತ್ತಲನ್ನು ತುಂಬಿದವರ ಬದುಕು ಶಾಶ್ವತವಾಗಿ ಕತ್ತಲಾಗುತ್ತದೆ. ನಿನ್ನನ್ನು ಆಡಿಕೊಂಡವರು ನಿನ್ನ ಅಡಿ ಬರೋ ಕಾಲ ದೂರವಿಲ್ಲ. ಚಿಂತಿಸದಿರು, ನಂಬಿಕೆ. ರಾಧಿಕಾ, ರಾಧಿಕಾ. ಅಲ್ಲಮ್ಮ, ನಿನ್ನ ಗಂಡನ ಸಾಯ್ತಿದ್ದು ನಾನೇ ಅಂತ ಹೇಳಿದ್ರು ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿ ಬಂದ್ಬಿಡ್ಲಲ್ಲ ರಾಧಿಕಾ. ಗಂಡನ್ನ ಕಳ್ಕೊಂಡು ನನ್ನ ಹಣೆ ಬರನ ಇಷ್ಟು ಅನ್ಕೊಂಡಿದ್ರೆ ಮೋಸ್ಟ್ಲಿ ನೆಮ್ಮದಿಯಾಗಿರಕ್ ಬಿಡ್ತಾ ಇದ್ನೋ ಏನೋ. ಅತಿ ಬುದ್ಧಿವಂತಿಕೆ ತೋರಿಸೋದಕ್ಕೆ ಬಂದು ಮಾನಸಿಕ ಸ್ಥೀಮಿತನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಲು. ಸರಿಮ್ಮ, ಈಗ ಹೇಳಿ, ಇನ್ನು ಮುಂದೆ ರಾಧಿಕಾಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅವಳು ಸಾವಿರ ಜನ ಕೇಳಿದ್ರು ಯಾರು ಅವಳ ಮಾತನ್ನು ಕೇಳೋ ಪರಿಸ್ಥಿತಿ ಬರಲ್ಲ. ಏನ್ ಮಾಡೋಣ? ಅವಳು ಆ ಮನೆಯಲ್ಲಿ ಇರಬಾರ್ದು. ಇದ್ರೆ ಒಂದಲ್ಲ ಒಂದ್ ಸಮಸ್ಯೆಗಳನ್ನ ಹುಟ್ಟಾಕ್ತಾನೇ ಇರ್ತಾಳೆ. ಇನ್ನೊಂದು ಎರಡು ದಿನ ಅಮ್ಮ, ಧರ್ಮಾಧಿಕಾರಿ ಕುಟುಂಬದವರು ಅವಳನ್ನ ನಿಮಾಂಜಿ ಸೇರಿಸೋದಷ್ಟೇ ಬಾಕಿ ಇರೋದು. ಜೈಲುವಾಸ ಆಯ್ತು, ಇನ್ನು ಆಸ್ಪತ್ರೆ. ಅದನ್ನ ನೀನ್ ಮಾಡು. ಆ ಮನೆಯವರು ಅವಳನ್ನ ಆಸ್ಪತ್ರೆಗೆ ಸೇರಿಸ್ತಾರೋ ಬಿಡ್ತಾರೋ, ನೀನ್ ಅವಳನ್ನ ಕರ್ಕೊಂಡು ಹೋಗಿ ನೀನ್ ಇರಬೇಕಾಗಿರೋ ಜಾಗ ಇದೆ ಅಂತ ಹೇಳಿ ಹುಚ್ಚ ಆಸ್ಪತ್ರೆಯಲ್ಲಿ ಬಿಟ್ಟು ಬಂದ್ಬಿಡು. ಅವಳು ಯಾವತ್ತಿದ್ರು ನಿನಗೆ ಮಗ್ಲಲ್ಲಿರೋ ಮುಳ್ಳಿದ್ದಾಗೆ ಚುಚ್ಚುತ್ತಾನೆ ಇರ್ತಾಳೆ. ಆ ಮುಳ್ಳನ್ನ ಕಿತ್ತು ಬಿಸಾಕಿ ಮುಂದೆ ಹೋಗೋದನ್ನ ಕಲ್ತು. ಅಲ್ಲಮ್ಮ, ಅವಳು ಸರಿ ಹೋಗ್ಬಿಟ್ರೆ ಹೇಗೆ? ನಾನು ನಿನ್ನ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ ಶಾಂತನು, ಇಷ್ಟು ಚಿಕ್ಕ ವಿಷಯನು ನಿನ್ಗೆ ಹೊಳಿಲಿಲ್ವಾ? ಏನಮ್ಮ ಶಾಂತನು, ಅವಳು ಎಲ್ಲಿ ಹುಚ್ಚಿಯಾಗಿದ್ದಾಳೆ, ಅವಳು ಸರಿಯಾಗೇ ಇದ್ದಾಳಲ್ವಾ? ಹೌದಲ್ವಾ? ಅವಳು ನಾನು
ನಾನು ಹುಚ್ಚಿ ಅಲ್ಲ ಹುಚ್ಚಿ ಅಲ್ಲ ಅಂತ ಹೇಳಿ 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 ಕೊನೆಗೊಂದಿನ ಹುಚ್ಚಿನೇ ಆಗೋಗ್ತಾಳೆ ಅದೇ ನಮಗೆ ಬೇಕಾಗಿರೋದು ರಾಧಿಕನ ಕಾಡೋ ವಿಷಯದಲ್ಲಿ ರಮ್ಯನ ಉಪಯೋಗಿಸ್ಕೊ ಆ ವಿಷಯದಲ್ಲಿ ನಿನಗಿಂತ ಅವಳೇ ಬೆಸ್ಟ್ अम्मा राधिका नोड़ा होरगडे पूजे माता अल्मा रीति उपवास इकु पूजे व्रत अंत ಹೊಟ್ಟೆಲಿರೋ ಮಗುಗತಿ ಏನಾಗಬೇಕು ಹೇಳಿ ನಾನು ಏನು ಮಾಡಲಿ ವಿವೇಕ್ ಅವಳು ಯಾರ ಮಾತು ಕೇಳ್ತಿಲ್ವಲ್ಲ ಅವಳದೇ ಹಠ ಅವಳಿಗೆ ನಮ್ಮದೇ ಒಂದು ದಾರಿ ಆದ್ರೆ ಅವಳು ಅವಳದೇ ದಾರಿನಲ್ಲಿ ನಡೀತಾ ಇದ್ದಾಳೆ ಕೋಪದಲ್ಲಿ ಬೈದ್ರೆ ಮನಸ್ಸಿಗೆ ಹಿಂಸೆ ಆಗುತ್ತೆ ಆದ್ರೆ ಏನು ಮಾಡಲಿ ಏನೇ ಆಗಲಿ ಇವತ್ತು ಒಂದು ತೀರ್ಮಾನ ತಗೊಂಡೇ ತಗೊಳ್ತೀನಿ ಅಮ್ಮ ಪ್ಲೀಸ್ ಕೋಪ ಮಾಡ್ಕೋಬೇಡಿ ನೋಡಿ ಇದೆಲ್ಲ ಕೋಪದಲ್ಲಿ ಸಾಲ್ವ್ ಆಗುವಂತ ಪ್ರಾಬ್ಲಮ್ ಅಲ್ಲ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಮೊದಲೇ ರಾಧಿಕಾ ಮಾನಸಿಕವಾಗಿ ಕುಗ್ಗಿ ಹೋಗಿದಾಳೆ ಇಂತ ಸಮಯದಲ್ಲಿ ನೀವು ಅವಳಿಗೆ ಏನಾದರೂ ಹೇಳೋದು ಅದರಿಂದ ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಮತ್ತೆ ಏನು ಮಾಡೋ ಅಂತೀಯಪ್ಪ ಯಾಕೆ ಹೀಗೆ ಆಡ್ತಿದ್ದಾಳೆ ಅವಳು ವಿವೇಕ್ ವಿಶು ಬದುಕಿದಾನೆ ನೀ ನಂಬಿಕೆ ಸುಳ್ಳಾಗಲಿಲ್ಲ ವಿಶು ಖಂಡಿತ ಬರ್ತಾನೆ ಅಂತ ಅವಳ ಹತ್ರ ಹೋಗಿ ಹೇಳಿದ್ರೆ ಆ ಖುಷಿನಲ್ಲ ಅವಳು ವ್ರತ ಮಾಡೋದನ್ನ ಬಿಡ್ತಾಳೆ ಅನ್ಸುತ್ತೆ ಇಲ್ಲಮ್ಮ ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಬೇರೆ ದಾರಿ ಇಲ್ಲಪ್ಪ ಅವಳು ವ್ರತ ಮಾಡ್ತಿರೋದೆ ವಿಶು ಬದುಕಿದಾನೆ ಅಂತ ನೀನ್ ಸುಮ್ಮನೆರು ನಾನು ಹೋಗಿ ಅವಳನ್ನ ಒಪ್ಪಿಸ್ತೀನಿ ರಾಧಿಕಾ ಈ ವ್ರತ ಮಾಡೋದು ಬೇಡ ಅಂತ ಹೇಳಿದ್ನಲ್ಲ ಆದರೂ ಯಾಕೆ ಉಪವಾಸ ಮಾಡ್ತಿದ್ಯಾ ಇದರಿಂದ ನಿಮಗೆ ಏನು ಸಿಗುತ್ತಮ್ಮ ಎಲ್ಲರೂ ಇವರಿಗೆ ಏನೋ ಆಗೋಗಿದೆ ಅಂತ ಮಾತಾಡ್ಕೊತಾ ಇದ್ದಾರಲ್ಲ ಅತ್ತೆ ಅವರಿಗೆ ಏನೋ ಆಗದೇ ಇರಲಿ ಅಂತಾನೆ ಈ ವ್ರತ ಮಾಡ್ತಿದ್ದೀನಿ ಅವನಿಗೇನಾಗಿದೆ ಕಾಣೆ ಆಗಿದಾನಷ್ಟೇ ಬರ್ತಾನೆ ಅದಕ್ಕೆ ನೀನು ಹೇಗೆ ಉಪವಾಸ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹೇಗೆ ಹೇಳು ಅತ್ತೆ ನೀನು ಈ ಮಾತು ಹೇಳ್ತಿದ್ದೀರಾ ಹೌದು ರಾಧಿಕಾ ಅವನು ಖಂಡಿತ ಬಂದೇ ಬರ್ತಾನೆ ತನ್ನ ಮಗು ನೋಡಕ್ ಬರದೆ ಎಲ್ಲಿ ಹೋಗ್ತಾನೆ ಹೇಳು ನೀನು ಹೋಗು ಮೊದಲು ಊಟ ಮಾಡು ಆಮೇಲೆ ನಿನ್ನ ಹೊಟ್ಟೆಲಿರೋ ಮಗು ಅಮ್ಮ ನನಗೆ ಊಟನೇ ಕೊಡ್ತಿಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ರೆ ಹೋಗು ಅತ್ತೆ ನಿಮ್ಮ ಮಾತು ಕೇಳಿ ನಾನು ತುಂಬಾ ಖುಷಿ ಆಗ್ತಿದೆ ಸರಿ ನಾನು ಈಗಲೇ ಹೋಗಿ ಊಟ ಮಾಡ್ತೀನಿ ರಮ್ಯಾ ರಾಧಿಕಾ ಊಟ ಮಾಡ್ತಾಳಂತೆ ಊಟ ಮಾಡ್ಸಮ್ಮ ರಮ್ಯಕ್ಕ ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅತ್ತೆ ಇವ್ರ ಬಗ್ಗೆ ಒಳ್ಳೆ ಮಾತಾಡಿದ್ರು ಇವತ್ತು ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀನಿ ಹೌದು ಅಡುಗೆ ಏನಿದೆ ನಿನಗೆ ಇಷ್ಟ ಆಗಿರೋದೆಲ್ಲ ಮಾಡ್ತಿದ್ದೀನಿ ನಾನೇ ನನ್ನ ಕೈಯಾರೆ ಬಡಿಸ್ತೀನಿ ಅಯ್ಯೋ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ನಾನೇ ಬಡಿಸ್ಕೋತೀನಿ ಬಿಡಿ ಏನು ರಾಧಿಕಾ ನೀನು ಇಂಥ ಟೈಮಲ್ಲಿ ನೀನು ಹೆಚ್ಚು ಕೆಲಸ ಮಾಡಬಾರ್ದು ಈ ಅಕ್ಕ ಹೇಳಿದ ಮಾತು ಕೇಳಲ್ವಾ ನಾನೇ ಬಡಿಸ್ತೀನಿ ರಾಧಿಕಾ ಅತ್ತೆ ನನ್ನ ಬಗ್ಗೆ ಏನೇನು ಒಳ್ಳೆ ಮಾತಾಡಿದ್ರು ಇವ್ರು ಆದಷ್ಟು ಬೇಗ ಬರ್ತಾರೆ ನೀನು ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ ನಾನು ನಿನ್ನನ್ನು ನಂಬ್ತೀನಿ ಅಂತ ಹೇಳಿದ್ರು ಹೌದಾ ವಿಶು ಖಂಡಿತ ವಾಪಸ್ ಬರ್ತಾನೆ ಅಂತ ನನಗೂ ಅನಿಸ್ತಿದೆ Thank you.
ರಾಧಿಕಾ, ಊಟ ಮಾಡು. ರಮ್ಯಕ್ಕ, ಊಟ ಬಡಿಸಿ. ಖಾಲಿ ತಟ್ಟೆನಲ್ಲಿ ನಾನು ಹೇಗೆ ಊಟ ಮಾಡಲಿ ಹೇಳಿ? ತಟ್ಟೆ ಖಾಲಿನ? ಏನಾಗಿದೆ ರಾಧಿಕ ನಿಮಗೆ? ಕರೆಕ್ಟಾಗಿ ತಟ್ಟೆ ನೋಡು, ಊಟ ಬಡಿಸಿದಿನಲ್ಲ. ಅನ್ನ, ಸಾಂಬಾರು, ಪಲ್ಯ, ಉಪ್ಪಿನಕಾಯಿ ಎಲ್ಲ ಬಡಿಸಿದ್ದೀನಿ ನೋಡು ರಾಧಿಕ. ರಮ್ಯಕ್ಕ, ತಮಾಷೆ ಮಾಡೋದನ್ನ ಮೊದಲು ನಿಲ್ಲಿಸಿ. ನಂಗೆ ತುಂಬ ಹಸಿವಾಗ್ತಿದೆ, ಊಟ ಬಡಿಸಿ. ರಾಧಿಕಾ, ಬಡಿಸಿರೋದನ್ನ ಖಾಲಿ ಮಾಡು, ಆಮೇಲೆ ಬೇಕಾದ್ರೆ ಬಡಿಸ್ತೀನಿ. ನೀವು ಅವನ ಜೊತೆ ಸೇರ್ಕೊಂಡಿದ್ದೀರಾ? ಖಾಲಿ ತಟ್ಟೆ ಮುಂದೆ ಇಟ್ಟು ಊಟ ಮಾಡು ಅಂತ ಹೇಳ್ತಿದ್ದೀರಾ? ಅತ್ತೆ, ಅತ್ತೆ ಒಂದ್ ನಿಮಿಷ ಬನ್ನಿ ಇಲ್ಲಿ. ನೀವೇನಂದ್ರಿ? ರಮ್ಯಕ್ಕಂಗೆ ಊಟ ಬಡಿಸು ಅಂತ ತಾನೇ ಹೇಳಿದ್ರಿ. ಇವ್ರು ನೋಡಿದ್ರೆ ಖಾಲಿ ತಟ್ಟೆ ಮುಂದೆ ಇಟ್ಬಿಟ್ಟು ಊಟ ಮಾಡು ಅಂತ ಹೇಳ್ತಿದ್ದಾರೆ. ರಮ್ಯಕ್ಕ, ನೀವು ಬದಲಾಗಿದ್ದೀರಾ ಅಂತ ಖುಷಿ ಪಡ್ತಾ ಇದ್ದೆ ರಮ್ಯಕ್ಕ. ನೀವು ಅತ್ತೆ, ಅತ್ತೆ ಬೇಗ ಬನ್ನಿ. ರಾಧಿಕಾ, ಏನಾಯ್ತಮ್ಮ, ಯಾಕೆ ಕೂಗ್ತಾ ಇದೀಯಾ? ಅತ್ತೆ, ನೀವೇ ಅಲ್ವಾ ರಮ್ಯಕ್ಕಂಗೆ ಊಟ ಬಡಿಸು ಅಂತ ಹೇಳಿದ್ದು? ಖಾಲಿ ತಟ್ಟೆನ ಮುಂದೆ ಇಟ್ಟು ಊಟ ಮಾಡು ಅಂತ ಹೇಳ್ತಿದ್ದಾರೆ. ನಂಗೆ ಯಾಕೋ ಇವರು ಆ ಶಾಂತನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತಿದೆ. ಅದಕ್ಕೆ ಹೀಗೆಲ್ಲ ಮಾಡ್ತಿರೋದು. ಅತ್ತೆ, ರಾಧಿಕಾಗೆ ಅಂತ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಿದ್ದೀನಿ. ಇವಳು ನೋಡಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ. ನಾನು ಇವಳಿಗೆ ಖಾಲಿ ತಟ್ಟೆ ಇಟ್ಟಿದ್ದೀನಂತೆ, ಇರೋದನ್ನೇ ತಾನೇ ನಾನು ಹೇಳ್ತಿರೋದು. ಹಾಗಾದ್ರೆ ಇದೇನು ರಾಧಿಕಾ? ಬದಲಾಗಿದ್ದೀನಿ ಅಂದ್ರು ಯಾರು ನಂಬ್ತಾ ಇಲ್ಲ. ನೋಡ್ರ ಅಧಿಕ, ನಿನಗೆ ಕೋಪ ಇದ್ರೆ ಒಂದೇಟು ಹೊಡೆದು ಬಿಡು, ಹೊಡ್ಸ್ಕೊಂತೀನಿ. ಆದ್ರೆ ಈ ರೀತಿ ಎಲ್ರ ಮುಂದೆ ಅವಮಾನ ಮಾಡ್ಬೇಡ.